ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಪ್ಯಾನ್ ಇಂಡಿಯಾ ಸಿನಿಮಾ ಪ್ರಶಾಂತ್ ನೀಲ್ ಮಾಡ್ತಾರಾ ಅಥವಾ ಆರ್ ಚಂದ್ರು ಮಾಡ್ತಾರಾ ಇಂತಹದೊಂದು ಚರ್ಚೆ ಈಗ ಶುರುವಾಗಿದೆ ಪ್ರಶಾಂತ್ ನೀಲ್ ಅವರ ಜೊತೆ ದರ್ಶನ್ ಅವರಿಗೆ ಒಳ್ಳೆಯ ಗೆಳೆತನವಿದೆ ಈ ಹಿಂದೆ ದರ್ಶನ್ ನೀಡಿದ ಸಹಕಾರವನ್ನ ಪ್ರಶಾಂತ್ ನೀಲ್ ಆಗಾಗ ಸ್ಮರಿಸುತ್ತಾ ಇರ್ತಾರೆ ಹೌದು ಪ್ರಶಾಂತ್ ನೀಲ್ ಉಗ್ರಂ ಚಿತ್ರದ ನಿರ್ದೇಶಕರು ಮಾತ್ರ ಅಲ್ಲ ನಿರ್ಮಾಪಕರು ಕೂಡ ಉಗ್ರಂ ಸಿನಿಮಾ ಮಾಡಿದಾಗ ಆರಂಭದಲ್ಲಿ ಯಾವ ವಿತರಕರು ಕೂಡ ಇದನ್ನ ಕೊಂಡುಕೊಳ್ಳಲು ಮುಂದೆ ಬರಲಿಲ್ಲ ಆ ಸಮಯದಲ್ಲಿ ಬೆನ್ನಿಗೆ ನಿಂತವರು ದರ್ಶನ್ ತೂಗುದೀಪ್ ತೂಗುದೀಪ್ ಅವರ ಸಂಸ್ಥೆ ಉಗ್ರಂ ಚಿತ್ರವನ್ನ ವಿತರಣೆ ಮಾಡುವ ಮೂಲಕ ಹೊಸಬರ ಬೆಂಬಲಕ್ಕೆ ನಿಂತಿತ್ತು ಅಷ್ಟೇ ಅಲ್ಲದೆ ದರ್ಶನ್ ಉಗ್ರಂ ಚಿತ್ರವನ್ನ ಮತ್ತು ಶ್ರೀಮುರುಳಿಯನ್ನ ಮೆಚ್ಚಿಕೊಂಡಿದ್ರು ಮಾಡಿದ್ರೆ ಈ ತರಹ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು ಇದಾದ ಬಳಿಕ ಆಗಿದ್ದೆಲ್ಲವೂ ಇತಿಹಾಸ ಮುಂದೆ ಪ್ರಶಾಂತ್ ನೀಲ್ ಕೆಜಿಎಫ್ ನ ಎರಡು ಚಾಪ್ಟರ್ ಗಳನ್ನು ನಿರ್ದೇಶಿಸಿ ಎಡಿ ಭಾರತೀಯ ಚಿತ್ರರಂಗವೇ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿದ್ರು ವೈಲೆನ್ಸ್ 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 ಐ ಡೋಂಟ್ ಲೈಕ್ ಇಟ್ ಇದಾದ ಬಳಿಕ ಪ್ರಶಾಂತ್ ನೀಲ್ ದರ್ಶನ್ ಜೊತೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಎನ್ನುವ ಡಿಮ್ಯಾಂಡ್ ಅಭಿಮಾನಿಗಳ ವಲಯದಿಂದ ಕೇಳಿ ಬರ್ತಾನೆ ಇದೆ ಈಗ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಅಭಿಮಾನಿಗಳು ದರ್ಶನ್ ಅವರನ್ನ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ನೋಡಲು ಬಹುದಿನಗಳಿಂದ ಆಸೆ ಪಡ್ತಾ ಇದ್ದಾರೆ ಪ್ರಶಾಂತ್ ನೀಲ್ ರಂತಹ ಡೈರೆಕ್ಟರ್ ದಾಸನಿಗೆ ಒಂದು ಸಿನಿಮಾ ಮಾಡಲಿ ಅನ್ನೋದು ಕೂಡ ಫ್ಯಾನ್ಸ್ ಬಯಕೆ ಈಗ ಕಬ್ಜಾ ಚಿತ್ರದ ಮೂಲಕ ಪ್ರಶಾಂತ್ ನೀಲ್ ಅವರಂತೆ ಭರವಸೆ ಮೂಡಿಸಿರುವ ಆರ್ ಚಂದ್ರು ಅವರ ಮುಂದೆಯೂ ಇಂಥದ್ದೊಂದು ಬೇಡಿಕೆ ಇಡಲಾಗಿದೆ ಇತ್ತೀಚೆಗೆ ಆರ್ ಚಂದ್ರು ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು ಆ ಸಂದರ್ಭದಲ್ಲಿ ದರ್ಶನ್ ಅವರ ಹುಟ್ಟುಹಬ್ಬದ ದಿನ ಕಬ್ಜಾ ಚಿತ್ರದ ಸ್ಪೆಷಲ್ ಅಪ್ಡೇಟ್ ಏನಾದರೂ ಇರಲಿದೆಯಾ ಎಂಬ ಪ್ರಶ್ನೆಯನ್ನ ಚಂದ್ರು ಅವರಿಗೆ ಕೇಳಲಾಯಿತು ಈ ಪ್ರಶ್ನೆಗೆ ಉತ್ತರಿಸಿದ ಚಂದ್ರು ದರ್ಶನ್ ಅವರ ಜೊತೆ ಒಡನಾಟ ಚೆನ್ನಾಗಿದೆ ನಾನು ದರ್ಶನ್ ಅವರಿಗೆ ಕಬ್ಜಾ ಸಿನಿಮಾ ತೋರಿಸಬೇಕು ಅವರಿಗೂ ಸಹ ಸಿನಿಮಾ ಮಾಡಬೇಕು ಯಾರಿಗೆ ಆಸೆ ಇರುವುದಿಲ್ಲ ಹೇಳಿ ಅಂತ ಹೇಳಿದ್ದಾರೆ ಇದೇ ವೇಳೆ ದರ್ಶನ್ ಅವರ ಜೊತೆ ನಿಮ್ಮ ಮುಂದಿನ ಸಿನಿಮಾ ನಿರೀಕ್ಷಿಸಬಹುದಾ ಎನ್ನುವ ಮತ್ತೊಂದು ಪ್ರಶ್ನೆ ಆರ್ ಚಂದ್ರು ಬಳಿ ಬಂತು ಆಗ ಚಂದ್ರು ಅವರು ಯಾಕಾಗಬಾರ್ದು ಎಲ್ಲರೂ ಫ್ಯಾನ್ಸ್ ಅಲ್ವಾ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ದೇವೆ ಇಂಡಸ್ಟ್ರಿಯಲ್ಲಿ ಯಾರೇ ಆಗಲಿ ನನಗಿಷ್ಟ ಅಂತ ಉತ್ತರಿಸಿದ್ದಾರೆ ಸದ್ಯ ದರ್ಶನ್ ತರುಣ್ ಸುಧೀರ್ ಜೊತೆಗೆ ಸಿನಿಮಾ ಮಾಡ್ತಾ ಇದ್ದಾರೆ ಈಗಾಗಲೇ ಈ ಇಬ್ಬರ ಜೋಡಿ ರಾಬರ್ಟ್ ಚಿತ್ರದಲ್ಲಿ ಕಮಾಲ್ ಮಾಡಿತ್ತು ಇದಲ್ಲದೆ ಇನ್ನೂ ಹಲವು ಬಿಗ್ ಪ್ರಾಜೆಕ್ಟ್ಗಳು ದಾಸನ ಬಳಿ ಇವೆ ಈ ನಡುವೆ ಪ್ಯಾನ್ ಇಂಡಿಯಾ ಚಿತ್ರದಲ್ಲಿಯೂ ದರ್ಶನ್ ಕಾಣಿಸಿಕೊಳ್ತಾರೆ ಎನ್ನಲಾಗ್ತಿದೆ ಆ ಸಿನಿಮಾ ಯಾವುದಾಗಲಿದೆ ಎನ್ನುವುದು ಮಾತ್ರ ಇನ್ನೂ ತಿಳಿದಿಲ್ಲ ಈಗಾಗಲೇ ಅವರ ರಾಬರ್ಟ್ ಸಿನಿಮಾ ತೆಲುಗು ಭಾಷೆಯಲ್ಲಿ ತೆರೆ ಕಂಡಿತ್ತು ಅಲ್ಲದೆ ಕುರುಕ್ಷೇತ್ರ ಕೂಡ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಿತ್ತು ಮುಂದಿನ ದಿನಗಳಲ್ಲಿ ಅಭಿಮಾನಿಗಳ ದಾಸ ಒಂದು ಸಕ್ಸಸ್ಫುಲ್ ಪ್ಯಾನ್ ಇಂಡಿಯಾ ಚಿತ್ರದಲ್ಲಿ ನಟಿಸಲಿ ಅನ್ನೋದೇ ಅವರ ಸೆಲೆಬ್ರಿಟಿಗಳ ಆಸೆ ಪ್ರವೀಣ್ ಕುಮಾರ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪ್ರಜಾಮಾರ್ಗ ನ್ಯೂಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ಚಾನೆಲ್ ಸಮಾಜದಲ್ಲಿ ನಡೆಯುವಂತ ಒಳ್ಳೆಯದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ